ಏನ್ ಆಗುತ್ತೆ ಅಂತ ಈಗ ಆಲ್ರೆಡಿ ತನಿಖೆಯನ್ನ ಮಾಡ್ತಾ ಇದ್ದಾರೆ ಅಭಿಷೇಕ್ ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ ಗಾಗಿ ಮುರುಘಾಸ್ವಾಮಿ ವಿರುದ್ಧ ಎರಡನೇ ಪೋಕ್ಸೋ ಪ್ರಕರಣ ಈಗ ಆಲ್ರೆಡಿ ದಾಖಲಾಗಿರುವಂತದ್ದು ಮೈಸೂರಿನಿಂದ ಚಿತ್ರದುರ್ಗಕ್ಕೆ ಬಂದಿದ್ದಾರೆ ಸಂತ್ರಸ್ತೆಯರು ಸಂತ್ರಸ್ತ ಬಾಲಕಿಯರು ಚಿತ್ರದುರ್ಗದ ಸಿಡಬ್ಲ್ಯೂಸಿಗೆ ಬಂದಿರುವಂತದ್ದು ಇಬ್ಬರು ಸಂತ್ರಸ್ತೆಯರು ಆಲ್ರೆಡಿ ಇಬ್ಬರದ್ದನ್ನ ಇಬ್ಬರು ಬಾಲಕಿಯರದ್ದ ಹೇಳಿಕೆಯನ್ನ ದಾಖಲು ಮಾಡಿಕೊಂಡಿದ್ರು ಪೊಲೀಸರು ಈಗ ಇನ್ನಿಬ್ಬರು ಬಾಲಕಿಯರ ಹೇಳಿಕೆ ಬಾಲಕಿಯರಿಂದ ಸಿಆರ್ಪಿಸಿ 164 ಅಡಿ ಹೇಳಿಕೆ ದಾಖಲಾಗಿದೆ ಅದು ಚಿತ್ರದುರ್ಗ ಜಿಲ್ಲಾ ಕೋರ್ಟ್ ಜಡ್ಜಿ ಎದುರು ಹೇಳಿಕೆಯನ್ನ ದಾಖಲು ಮಾಡಿಕೊಳ್ಳಲಾಗಿರುವಂತದ್ದು ಜಡ್ಜಿ ಎದುರು 164 ಹೇಳಿಕೆ ದಾಖಲು ಮಾಡಿದಂತ ಸಂದರ್ಭದಲ್ಲಿ ಚೇಂಜ್ ಮಾಡಲಿಕ್ಕೆ ಆಗೋದಿಲ್ಲ ಮೈಸೂರಿನ ಒಡನಾಡಿ ಸಂಸ್ಥೆ ಮೂಲಕ ದೂರನ್ನ ನೀಡಲಾಗಿತ್ತು ಟೋಟಲಿ ನಾಲ್ವರು ದೂರನ್ನ ಕೊಟ್ಟಿದ್ದಂತದ್ದು ಅದರಲ್ಲಿ 14 ವರ್ಷದ ಇಬ್ಬರು ಬಾಲಕಿಯರು 16 ವರ್ಷದ ಒಂದು ಬಾಲಕಿ ಇನ್ನೊಂದು 15 ವರ್ಷದ ಒಂದು ಬಾಲಕಿ ಇದ್ದಿದ್ದಂತದ್ದು ಅದರಲ್ಲಿ ಇಬ್ಬರ ಹೇಳಿಕೆ ದಾಖಲಾಗಿತ್ತು ಇನ್ನಿಬ್ಬರ ಹೇಳಿಕೆ ಈಗ ದಾಖಲಾಗಿರುವಂತದ್ದು ಅವರು ಏನು ಆರೋಪವನ್ನ ಮಾಡಿದ್ದಾರೆ ಅದೇ ಆರೋಪವನ್ನ ಅದೇ ಹೇಳಿಕೆಯನ್ನ ಆ ಸ್ಟೇಟ್ಮೆಂಟ್ ಇದೆಯಲ್ಲ ಅದನ್ನೇ ಮ್ಯಾಜಿಸ್ಟ್ರೇಟ್ ಮುಂದೆ ಕೊಟ್ಟಿದ್ದಂತ ಸಂದರ್ಭದಲ್ಲಿ ಮತ್ತೊಂದು ಸುತ್ತಿನ ಕಂಟಕ ಸಂಕಷ್ಟ ಸ್ವಾಮೀಜಿ ಮುರುಘಾಸ್ವಾಮಿ ಫೇಸ್ ಮಾಡಬೇಕಾಗುತ್ತೆ ನಿಮಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ನೀಡ್ತಾರೆ ನಮ್ಮ ಚಿತ್ರದುರ್ಗದ ಪ್ರತಿನಿಧಿ ವಿನಾಯಕ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ವಿನಾಯಕ್ ಈಗ ಆಲ್ರೆಡಿ ದೊಡ್ಡ ಮಟ್ಟದಲ್ಲಿ ಸಂಕಷ್ಟವನ್ನು ಎದುರಿಸ್ತಾ ಇದ್ದಾರೆ ಮೊದಲ ಪೋಕ್ಸೋ ಪ್ರಕರಣದ ಅಡಿಯಲ್ಲಿ ಈಗ ಎರಡನೇ ಪ್ರಕರಣದಲ್ಲೂ ಕೂಡ ಈಗ ಆಲ್ರೆಡಿ ಮ್ಯಾಜಿಸ್ಟ್ರೇಟ್ ಮುಂದೆ 164 ಅಡಿಯಲ್ಲಿ ಹೇಳಿಕೆಯನ್ನು ದಾಖಲು ಮಾಡಿಕೊಂಡಿರುವಂಥದ್ದು ಇದು ಯಾವ ರೀತಿಯಾಗಿ ಮತ್ತೊಂದು ಸುತ್ತಿನ ಸಂಕಷ್ಟವನ್ನು ಎದುರಿಸುವಂತಾಗಿದೆ ಮುರುಘಾಸ್ವಾಮಿ ಪೃಥ್ವಿರಾಜ್ ಚಿತ್ರದುರ್ಗದ ಮುರುಘಾ ಶರಣರಿಗೆ ಈಗ ಒಂದರ ಮೇಲೊಂದರ ಸಂಕಷ್ಟ ಎದುರಾಗಿರುವಂತದ್ದು ಏನಂತ ಹೇಳಿದ್ರೆ ಮೊದಲ ಪ್ರಕರಣ ಏನ್ ದಾಖಲಾಗಿತ್ತು ಆ ಸಂದರ್ಭದಲ್ಲಿ ಏನು ಏನು ತನಿಖಾ ಪ್ರಕ್ರಿಯೆಗಳು ನಡೆದು ಅಂತದ್ದೇ ಪ್ರಕ್ರಿಯೆಗಳು ಇದೀಗ ಪ್ರಾರಂಭ ಆಗಿರುವಂತದ್ದು ಏನು 13ನೇ ತಾರೀಕು ಈ ಎರಡನೇ ಪೋಕ್ಸೋ ಪ್ರಕರಣ ದಾಖಲಾಗಿತ್ತು ಆ ಸಂದರ್ಭದಲ್ಲಿ ಏನು 7 ಜನ ಆರೋಪಿಗಳನ್ನ ಇದರಲ್ಲಿ ಗುರುತಿಸಲಾಗಿತ್ತು ಏನು ನಿರಂತರವಾಗಿ ಈ ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿದೆ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಆ ಮಕ್ಕಳನ್ನ ಮೈಸೂರು ಒಡನಾಡಿ ಸಂಸ್ಥೆಯಿಂದ ಇಂದು ಚಿತ್ರದುರ್ಗಕ್ಕೆ ಕರೆತಂದಿರುವಂತದ್ದು ಜೊತೆಗೆ ಆ ಪ್ರಕರಣವನ್ನ ದಾಖಲಿಸಿಕೊಂಡಿರುವಂತಹ ಗ್ರಾಮಾಂತರ ಪೊಲೀಸರು ಆ ಮಕ್ಕಳನ್ನ ಈ ಚಿತ್ರದುರ್ಗ ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಅಲ್ಲಿ 164 ಹೇಳಿಕೆಯನ್ನ ಕೊಡಿಸಿರುವಂತದ್ದು ಜೊತೆಗೆ ಆ ಪ್ರಕರಣದ A6 ಮತ್ತು A7 ಆರೋಪಿಗಳು ಏನಿದ್ದಾರೆ ಆ ಅವರು ಒಂದು ನಿರೀಕ್ಷಣಾ ಜಾಮೀನನ್ನ ಅರ್ಜಿ ಸಲ್ಲಿಸಿದ್ರು ಆ ಅರ್ಜಿಗೆ ಸಂಬಂಧಪಟ್ಟಂತೆ ಅವರು ಆ ಮಕ್ಕಳ ಸಂತ್ರಸ್ತ ಪರ ವಕೀಲರು ಒಂದು ಅದಕ್ಕೆ ಅಬ್ಜೆಕ್ಷನ್ ನ ಹಾಕ್ಬೇಕಾಗಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕೂಡ ಲಾಯರ್ ಕೋರ್ಟ್ಗೆ ಹಾಜರಾಗಿ ಮಕ್ಕಳನ್ನು ಕೂಡ ಪೊಲೀಸರು ಹಾಜರ್ಪಡಿಸಿ ಇವತ್ತು ಅಬ್ಜೆಕ್ಷನ್ ಕಾಲ್ ಮಾಡಿರುವಂತದ್ದು ಜೊತೆಗೆ ಆ ವಿಚಾರಣೆಯನ್ನ 28ಕ್ಕೆ ಮುಂದೂಡಲಾಗಿದೆ ಇದು ಒಂದ್ ರೀತಿಯಲ್ಲಿ ಈ ಪ್ರಕರಣಕ್ಕೆ ಒಂದು ವಿಚಾರಣೆ ಹಂತವನ್ನ ಇನ್ನೊಂದು ಹೆಜ್ಜೆ ಮುಂದೆ ತೆಗೆದುಕೊಂಡು ಬರುವಂತ ಪ್ರಕ್ರಿಯೆ ಯಾಕೆಂತ ಹೇಳಿದ್ರೆ ಇಷ್ಟು ದಿನಗಳ ಆದ್ಮೇಲೆ ಈ ಪ್ರಕ್ರಿಯೆ ಶುರುವಾಗಿರುವಂತದ್ದು ಮುರುಘಾಸ್ವಾಮಿಗೆ ಇದು ಮತ್ತೊಂದು ಸಂಕಷ್ಟ ಅನ್ನುವಂಥದ್ದು ಪೃಥ್ವಿರಾಜ್ ಓಕೆ ಥ್ಯಾಂಕ್ ಯು ವಿನಾಯಕ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ